ಗೈಸ್ ಬಂದ್ವಿ ಫೈನಲಿ ದೇವಸ್ಥಾನ ಯಾವ ದೇವಸ್ಥಾನ ಅಂತ ಹೇಳಿಬಿಡ್ತೀನಿ ಮಧುಕೇಶ್ವರ ದೇವಸ್ಥಾನ ಅಂತ ಅಲ್ಲಿ ಗೈಸ್ ಇದು ಕಾಣ್ತಿತ್ತಲ್ಲ ಇವರೆಡು ದೀಪಸ್ತಂಭ ಇದ್ರೆ ಮಾಡ್ತೀನಿ ಇಲ್ಲ ಅಂದ್ರೆ ಮಾಡಲ್ಲ ಗೈಸ್ ಟೋಟಲ್ ಇಷ್ಟು ಲಗೇಜ್ ಆಗಿದೆ ಇದು ನನ್ನ ಲ್ಯಾಪ್ಟಾಪ್ ಬ್ಯಾಗ್ ಇದು ನನ್ನ ಬ್ಯಾಗ್ ಇದು ಪಪ್ಪನ ಬ್ಯಾಗ್ सो हे गाइस गुड मॉर्निंग एंड वेलकम बैक टू द न्यू व्लॉग इवग टाइम इष्टप 10:08 हाँ गाइस इवग ना होती ट्रिपे अदेनल लास्ट व्लॉगली हिंट को लोकेशन अंत अदी निम्ह दारी मध्य हेल्ती लोकेशन अंत ड्रेसल डोंट वरी रेडिया हो हाँ गाइस यप इवीन जस्ट एद फ्रेशपी कूद नीट बाचक हाँ होल व्लॉग शुरु अंत इवग टेमु 10 अल ना इन स्वलपते हरडो इवग नान जल्दी तिंडी तिंकु निम्सती फोन केसू चेंजे नन ट्रांसपरेंट इष्ट आगे या अद्वन चूरू चेन अदादू सिलिकोन इली यूज ऐन इवग ना निम्हे डैरेक्ट रेडी मेले सिक्तीनि सो हे गैस फैनली रेडी अंत आदे टेमु 11 ओ क्लॉक हाँ गैस इन हार लेट आगे या कारीन टयर हिंदे हो ಅದಕ್ಕೆ ಚೇಂಜ್ ಮಾಡ್ಸ್ಕೊಂಬರಕ್ಕೆ ಹೋಗಿದ್ದಾರೆ ಪಪ್ಪ ಇವಾಗ ನಾನು ನನ್ನ ಪ್ಯಾಕೇಜ್ ತೋರಿಸ್ತೀನಿ ಇದು ನನ್ನ ಬಟ್ಟೆ ಬ್ಯಾಗ್ ಇದು ಲ್ಯಾಪ್ಟಾಪ್ ಬ್ಯಾಗ್ ಹಂಗೆ ಹೊರಗಡೆ ಇನ್ನೂ 2 ಬ್ಯಾಗ್ ಗಳಿದವೆ ಆ ಗೈಸ್ ಹೊರಗಡೆ ಇನ್ನೂ 2 ಬ್ಯಾಗ್ ಯಪ್ಪ ಆ ಇನ್ನೂ 2 ಬ್ಯಾಗ್ ಏನಾಗಲ್ಲ ಇವಾಗ ನಾನು ನಿಮಗೆ ಹೋಗಿ ಆ ಬ್ಯಾಗ್ ತೋರಿಸ್ತೀನಿ ಗೈಸ್ ಇಲ್ಲಿ ನೋಡ್ತಿರಬಹುದು ಬ್ಯಾಗ್ इट्रे शू इवती हाँ गैस इवे हा जल्दी सिक्तनी गैस फैनल रेडी अंत आदे इले नोड़ीरबू नूसु हाँ गैस शूसंत नोड़े इवगा टेमू 12:15 इवगे कारू बु इे हाँ गैस लगेजल हाकिदे गैस फैनल हरटी कारल कूतनी नाने नोड़सल दारी मेल वूर केल्तीनि कोट्रे ओडिस्तीनि हाँ गैस इवाग होगोदु HDMI हाकिना इल्ल गैस टोटल इष्ट लगेज आगिदे इदु नन्न ल्याप्टाप् ब्याग् इदु नन्न ब्याग् इदु पप्पन ब्याग् इदु मम्मी ब्याग् इदु बूट स्पेस् कडिमे इदे हंगे इदरल्लि कारिन कवर् कोट्टिद्दारे सद्य चीलदल्ल कोट्टिरो हंगे ओपन् कोट्टिल्ल बिट्रे इदरल्लि सण सण किट्टु निमगे आस् यूजुवल् गोत्तिरंगे तळगडे स्टेप्नि हाँ इवे गैस फाइनली होरट्वी हाँ गैस इवे ना निम्हे हाईवे टाइम लैप्स मध्य के निल्सिद्रे आवे डायरेक्ट सिक्ति निम्हे गैस फाइनली होरट्वी इवग प्लान चेंजु मुरुडेश्वर नाळे इवग होग्तिद्वी गोकर्ण गोकर्ण अदक्के मुंचे याव ऊर पप्प अदु बनवासी बनवासी इंद गोकर्ण इवग सिर्सि गोकर्ण अदन्नल्ल If possible, याना केविगू होगतिदीवि हाँ गैस इवग ना निम्गे होग्ता मध्य के निंतरे सिक्तीनि इल्लांद्रे डैरेक्ट सिनेमाटिक तोरिस्ता इर्तीनि जैसा
से फिर उन किताबों में हो जहां जिक्र तेरा। ಎಂಟ್ರಿ ಆದ್ವಿ ಅಲೆ ಮಲೆನಾಡು, ಇಲ್ಲಿ ಮಲೆನಾಡು, ಅರೆ ಮಲೆನಾಡು. ಇಲ್ಲಿ ನೀವು ನೋಡ್ತಿರ್ಬೋದು ಮಲೆನಾಡ್ ಟೈಪೆ, ಗಾಡ್ ಸೆಕ್ಷನ್ಸ್ ಎಲ್ಲ ಬರ್ತವೆ. ಹಾಗೆ ಸಮುದ್ರ ಎಲ್ಲ ಸಿನಿಮ್ಯಾಟಿಕ್ ತೋರಿಸ್ತೀನಿ ನಿಮಗೆ. ಸೊ ಈಗ ಫೈನಲಿ ಹೊರಟ್ವಿ. ಇವಾಗ ಬನವಾಸಿ ಇನ್ನೊಂದು ಅರ್ಧ ಗಂಟೆ ದಾರಿ ಐತೆ. ಹಾಗೆ 32 ಕಿಲೋಮೀಟರ್ಸು, 24 ಕಿಲೋಮೀಟರ್ಸು ತೋರಿಸಬಿಡ್ತೀನಿ. ಹಾಗೆ 24 ಕಿಲೋಮೀಟರ್ಸು, 33 ಮಿನಿಟ್ಸಿನ ದಾರಿ. ನಾವು ಒಂದು 4 o'clock ಹಂಗೆ ಹೋಗ್ತೀವಿ. ಇವಾಗ ನಾನು ನಿಮಗೆ ಒಂದೇ ಟೈಮ್ ಲ್ಯಾಪ್ಸಿಗೆ ತೋರಿಸಿ ಅಲ್ಲೇ ಸಿಗ್ತೀನಿ ಡೈರೆಕ್ಟ್. ಬಂದ್ವಿ ಫೈನಲಿ ದೇವಸ್ಥಾನ. ಯಾವ ದೇವಸ್ಥಾನ ಅಂತ ಹೇಳ್ಬಿಡ್ತೀನಿ, ಮಧುಕೇಶ್ವರ ದೇವಸ್ಥಾನ ಅಂತ. ಅಲ್ಲಿ ಒಳಗಡೆ ವಿಡಿಯೋ ಅಲ್ಲೋಯ್ತೋ ಇಲ್ಲ ಅಂತೂ ಗೊತ್ತಿಲ್ಲ, ಆದರೆ ಹೊರಗಡೆಯಿಂದ ಅಂತೂ ತೋರಿಸ್ತೀನಿ ದೇವಸ್ಥಾನ ಹೆಂಗಿದೆ ಅಂತ. ಇಲ್ಲೇ ಒಂದು ಟೈಮ್ ನೋಡ್ಕೊಳ್ಳಿ, ಅಲ್ಲಿ ಒಳಗಡೆ ಹೋಗಿ ಇನ್ನೊಂದು ಟೈಮ್ ನಿಮಗೆ ತೋರಿಸ್ತೀನಿ. ಈಗ ಇಲ್ಲಿ ಬಂದಿವಿ ನಾವು ವರ್ಧಾ ನದಿಗೆ. ವರ್ಧಾ ನದಿ ಇಲ್ಲಿಂದಾನೇ ಉತ್ಪಾದನೆ ಅಂದರೆ ಇಲ್ಲಿಂದಾನೇ ಸ್ಟಾರ್ಟ್ ಆಗೋದು. ಇಲ್ಲಿ ನೋಡ್ತಿರ್ಬೋದು ನೀರಂತೂ ಒಂಚೂರು ಇಲ್ಲ. ಅಲ್ಲಿ ಒಂದು ಪಾಯಿಂಟ್ ಐತೆ, ಅಲ್ಲಿಂದ ಸ್ಟಾರ್ಟ್ ಆಗೋದು. ಇಲ್ಲಿಂದ ಹಾವೇರಿ, ನೀವು ಹುಬ್ಬಳ್ಳಿ ಹಾವೇರಿಯಿಂದ ಹುಬ್ಳಿಗೆ ಹೋಗ್ಬೇಕಾದ್ರೆ ಇದು ಬರ್ತತೆ. ಸಿನಿಮ್ಯಾಟಿಕ್ ಏನು ತೋರಿಸಲ್ಲ, ಯಾಕಿರೋ ಅಷ್ಟು ನೀರಿಲ್ಲ. ಮತ್ತು ಇನ್ನೊಂದು 3 ಇಯರ್ಸ್ ಬಿಟ್ಟು ಮಳೆಗಾಲದಲ್ಲಿ ಬರ್ತೀನಿ, ಆವಾಗೆಲ್ಲ ನಿಮಗೆಲ್ಲ ಡೀಟೇಲಾಗಿ ನೀಟಾಗಿ ತೋರಿಸ್ತೀನಿ. ಇವಾಗ ಹೋಗಿ ದೇವ್ರ ದರ್ಶನ ಮಾಡ್ಕೊಂಬರೋಣ. ಹಾಗೆ ಇದೆ ದೇವಸ್ಥಾನ, ಹೆಸರು ಮರ್ತೋದೆ, ಅಲ್ಲೋಗಿ ನೋಡ್ತೀನಿ. ನೋಡಿ ನಿಮ್ಗೆ ಹೇಳ್ತೀನಿ ಮಧು ಏನೋ ಐತೆ, ಮಧುಗೀಶ್ವರ ಗೊತ್ತಾಗ್ತಿಲ್ಲ. ಹಾಗೆ ಅಲ್ಲೋಗಿ ತೋರಿಸ್ತೀನಿ ನಿಮಗೆ ಒಳಗಡೆ. ಸೊ ಹೇಗೆ ದೇವಸ್ಥಾನ ಒಳಗೆ ಈ ಥರ ಇದೆ ನೋಡೋಕ್ಕೆ. ಹರಿಹರೇಶ್ವರ ದೇವಸ್ಥಾನ ಐತಲ್ಲ ದಾವಣಗೆರೆದು, ಅದೇ ಥರದೈತೆ, ಆದರೆ ಅದಲ್ಲ. ಇದು ಸ್ವಲ್ಪ ಮಾಡ್ರೇಟ್ ಆಗೈತೆ, ಇದು ಪುರಾತನ ಕಾಲದ್ದು, ಅದು ಮಾಡ್ರೇಟ್ ಐತದು. ಇಲ್ಲಿ ಸೈಡಿಗೆ ಈ ಥರ ಇದೆ. ಅಟ್ ಲಾಸ್ಟ್ ಒಳಗಡೆ ಹೋಗಿ ಬಂದಮೇಲೆ ಸಿನಿಮ್ಯಾಟಿಕ್ ಮಾಡಿ ನಿಮಗೆ ತೋರಿಸ್ತೀನಿ. ಗೈಸ್ ಇದು ಕಾಣ್ತೈತಲ್ಲ, ಇವರೆಡು ದೀಪ ಸ್ತಂಭ, ಅದು ದೀಪ ಹಚ್ಚುತ್ತಾರೆ. ಶ್ರೀಂದ್ರ ಇದೆ ದೇವತೆ. ಒಳಗಡೆ ವಿಡಿಯೋ ಎಲ್ಲ ಹಿಂಗೈತೋ ಇಲ್ಲೋ ಗೊತ್ತಿಲ್ಲ, ಇದ್ರೆ ಮಾಡ್ತೀನಿ ಇಲ್ಲ ಅಂದರೆ ಮಾಡಲ್ಲ. ಹಾಗೈಸ್ ಇಲ್ಲಿ ನೋಡ್ತಿರ್ಬೋದು ನಂದಿ. ಗೈಸ್ ಬಂಕಾಪುರದ ಹೆಂಗೆ 66 ಗುಡಿ ಇದು ಐತಲ್ಲ ದೇವಸ್ಥಾನ, ಅದೇ ಥರ ಇದು 66 ಕಂಬದ ಗುಡಿ ಈ ಥರ ಐತಿದು. ಅಲ್ಲಿ ಒಳಗಡೆ ವಿಡಿಯೋ ಅಲ್ಲೋ ಐತೋ ಇಲ್ಲ ಅಂತೂ ಗೊತ್ತಿಲ್ಲ, ಒಟ್ಟು ಆ ಬಾಗಿಲ ತನಕ ಅಂತೂ ವಿಡಿಯೋ ಮಾಡ್ಬೋದು. ಕೈ ತೋರಿಸಲ್ಲ ಯಾಕೆಂದರೆ ದೇವಸ್ಥಾನ, ಕೈ ತೋರಿಸ್ಬಾರ್ದು. ಗೈಸ್ ಮಧುಕೇಶ್ವರ ದೇವಸ್ಥಾನದಂತೂ ದರ್ಶನ ಮಾಡ್ಕೊಂಡು ದೇವ್ರಿಂದಂತೂ ದರ್ಶನ ಮಾಡ್ಕೊಂಬಂದ್ವಿ, ಅದಿಲ್ಲ ಐತೆ.
ಆಗಿಸುವಾಗ ಈ ಕಡೆ ಹೋಗ್ತಿದ್ದೀವಿ. ಈ ಕಡೆ ಯಾವ ದೇವರೋ ಗೊತ್ತಿಲ್ಲ, ಪಾರ್ವತಿ ಅಂತ ಅನ್ನಿಸ್ತದೆ, ಪಾರ್ವತಿ ಮತ್ತೆ ಅನ್ನಿಸ್ತದೆ ಗೊತ್ತಿಲ್ಲ. ಹಾಗೆ ಯಾವ್ದೇವ್ರ ಪಪ್ಪ ಪಾರ್ವತಿ ಮತ್ತೆ ಹಾಗೆ ಸೇಳಿದೆ ಪಾರ್ವತಿ ಮತ್ತೇನೆ. ಯಾಕೆ ಆಗಲೇ ನಾನು ಅಲ್ಲಿಂದ ಶಿವಲಿ ನಂದಿಲಿಂಗಿಂದ ನೋಡಿದಾಗ ಇದು ಕೆಂಪುದು ಕಾಣ್ತಿತ್ತು. ಸೊ ಇದು ಶ್ರೀಮಾತೆ ಪಾರ್ವತಿ, ಪಾರ್ವತಿ ಮಾತೆ ಇದು. ಹಾಗೆ ಇವಾಗ ಇಲ್ಲಿ ತೆಗೆದುಕೊಂಡು ಆ ಕಡೆ ಏನಾಯ್ತು ತೋರಿಸ್ತೀನಿ. ಸೊ ಈಗ ಎಲ್ಲ ನೋಡ್ಕೊಂಡ್ವಿ. ಈ ವ್ಲಾಗಲ್ಲಿ ಇಷ್ಟೇ, ಒಂದೆರಡು ಸ್ಲೋ ಮೋಷನಲ್ಲಿ ಸಿನಿಮ್ಯಾಟಿಕ್ ನೋಡ್ಕೊಳ್ಳಿ, ಅದಾದಮೇಲೆ ಏನಿಲ್ಲ ಈ ವ್ಲಾಗ್ ಇಲ್ಲ ಎಂಡ್ ಮಾಡ್ತೀನಿ. ಫಸ್ಟು ಸ್ಲೋ ಮೋಷನ್ ನೋಡ್ಕೊಳ್ಳಿ ಒಂದೆರಡು. सारी मासूम सी